ಈ ಮುಂದೆ ಬಂದ್ರೆ ಆಗಿಲ್ಲ ಹಿಂದೆ ಬಂದ್ರೆ ಒದೆಯಲ್ಲ ಅನ್ನೋ ರಾಜಕಾರಣ ಸಕ್ಸಸ್ ಆಗುತ್ತೆ ವರ್ಕೌಟ್ ಆಗುತ್ತೆ ಜನಗಳ ನೆನಪು ಮಂಡ್ಯದಲ್ಲಿ ಸರ್ ಮತದಾರ ಬಂಧುಗಳು 10ನೇ ತಾರೀಕು ತಿರುವು ಮಾಡ್ತಾರೆ ಸರ್ ತಿರುವು ಮಾಡೋರು ಮತದಾರ ಬಂಧುಗಳು ಅಲ್ವಾ ನಾವು ಈ ರಾಜಕಾರಣ ಅಂದಾಗ ಚರ್ಚೆ ಚರ್ಚೆ ಮಾಡ್ಕೋಯ್ತಾ ಇದ್ರೆ ಚರ್ಚೆ ಆಯ್ತದೆ ಅಷ್ಟೇ ಹೊರತು ಮತವಾಗಿ ಕನ್ವರ್ಟ್ ಆಗಲ್ಲ ಏನೀಗ ಹೇಳಿದರೆ ಕ್ಷೇತ್ರ ಬಿಟ್ಟು ಹೋಗೋಣ ಹಂಗೆ ಅಂತ ನಾನು ಬೆಳಿಗ್ಗೆ 8 ಗಂಟೆಗೆ ಮತ ಜನಗಳಿಗೆ ಬಹಳ ಫಾಸ್ಟ್ ಇದೆ ರಾಮಚಂದ್ರ ಅವರೇ ನೀವು ಹಿಂಗೆ ಹೋಗ್ಬಿಟ್ಟು ರಾಮಚಂದ್ರ ಸರ್ಚ್ ಹೊಡ್ಬಿಟ್ಟು ನೀವು ಫೇಸ್ಬುಕ್ ನೋಡಿದ್ರೆ 5 ನಿಮಿಷದಿಂದ ಎಲ್ಲಿದ್ರು 10 ನಿಮಿಷದಿಂದ ಎಲ್ಲಿದ್ರು ಏನ್ ಹಾಕೊಂಡ್ರು ಅಂತ ಅಪ್ಡೇಟ್ ಆಗುತ್ತೆ ಅಲ್ವಾ ಅಲ್ವಾ ಯಾವ ದೊಡ್ಡ ಪಾಳೆಗಾರನು ಬಂದ್ಬಿಟ್ಟು ಇವ್ರ ಹಂಗೆ ಅವ್ರ ಹಿಂಗೆ ಅಂದ್ರೆ ಯಾವನು ಕೇಳಕ್ಕೆ ಕೇವಲ ಅವನು ಹೋ ಇಟ್ಕೊಂಡು ಕೂತಿಲ್ಲ ಇಲ್ಲ ಮೊದಲೆಲ್ಲ ಫೋನ್ ಇಲ್ಲ ಏನಿರಲಿಲ್ಲ ಅದು ಯಾವ್ದು ಮಾಧ್ಯಮ ಇರಲಿಲ್ಲ ಇದು ಇವಾಗ ಏನ್ ಸರ್ ಎಲ್ಲ ಎಲ್ಲಿದ್ದೀವಿ ನಾವು ಯಾವ ಸೆಕೆಂಡ್ ಅಲ್ಲಿ ಎಲ್ಲಿ ಬಿಟ್ಟು ಅದೆಲ್ಲ ಪತ್ತೆ ಇರ್ತಾರೆ ನಿಮ್ ನಿಮ್ ವಿರುದ್ಧ ಅಪಪ್ರಚಾರ ಕೂಡ ನಡೀತಿದೆ ಹಾಗಾದ್ರೆ ಇಲ್ಲ ಮೊನ್ನೆ ಮಾಡೋರಲ್ಲ ಸರ್ ಮೊನ್ನೆ ಟಿವಿ ಮಾಡಿ ಅದನ್ನ ಏನ್ ಮಾಡಿದಾರೆ ಈ ಸ್ವಾಭಿಮಾನ ಪಡೆಯೋರು ಮತ್ತೆ ನಮ್ಮ ಕಾಂಗ್ರೆಸ್ನವರೆಲ್ಲ ಅದನ್ನೇ ಒಂದು ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಮಾಡಿ ಗ್ರೂಪ್ ಮಾಡಿ ಅಂತ ಇದಾರೆ ನಂಗೆ ಏನದು ಬೇಜಾರಿಲ್ಲ ಆದ್ರೆ ನನ್ನ ಹೆಸರು ಅವರೇ ಪಬ್ಲಿಸಿಟಿ ಮಾಡ್ತಾವ್ರೆ ಅಂತ ನನಗೆ ಅರ್ಥ ಹೆಂಗ್ ತಿಳ್ಕೋಬೇಕು ಅಂದ್ರೆ ನನ್ನ ಕೆಟ್ಟದಾಗ ಮಾಡ್ದಲ್ಲ ಅವರು ನನ್ನೇ ಪಬ್ಲಿಕ್ ಮಾಡ್ತಾವ್ರೆ ಅಂತ ತಿಳ್ಕೋಬೇಕು ಈ ಜನ ಏನ್ ಮಾಡ್ತಾರೆ ನೋಡಿ ನಮ್ಮ ಜೊತೆ ನಾವು ಮತಯಾಚನೆ ಮಾಡ್ಬೇಕಾದ್ರೆ ಕೆಟಿ ಸಿಕ್ಕಂಡೆ ಕೊಟ್ಟಿದ್ದಾರೆ ನಮ್ಮ ಅಪ್ಪಾಜಿ ಕೊಟ್ಟಿದ್ದಾರೆ ಆಮೇಲೆ ಟಿವಿ ಮಾಧ್ಯಮದವರಿದ್ದಾರೆ ಆಮೇಲೆ ನಮ್ಮ ಏನು ಚುನಾವಣಾಧಿಕಾರಿ ವೀಕ್ಷಣಾಧಿಕಾರಿಗಳು ಜೊತೆಲೇ ಇದ್ದಾರೆ ಬೆಳಿಗ್ಗೆ ಸಂಜೆ ರಾತ್ರಿ 10 ಗಂಟೆ ಗಂಟು ಜೊತೆ ಇದ್ದಾರೆ 10 ಗಂಟೆ ಕ್ಲೋಸ್ ಮಾಡಿ ಕಳಿಸಿದ್ದಾರೆ ಅದಿದ್ದಾಗ ಸೈಲೆಂಟ್ ಮಾಡಿ ಪರವಾಗಿಲ್ಲ ಮೊಬೈಲ್ ಅದಿದ್ದಾಗ ಸರ್ ಇವರು ಯಾವ ತರ ಹೇಳ್ತಾರೆ ಹಂಗಂತ ತೊಳಪಾದು ಚುನಾವಣಾ ಪ್ರಚಾರ ಮಾಡ್ತಾರೆ ಅಂತ ಹಾಗೆ ಜನಕ್ಕೆ ಏನಾಯ್ತದೆ ನನಗೆ ನನಗೆ ಬಹಳ ಆಶ್ಚರ್ಯ ಅಲ್ಲ ಸರ್ ಜನಕ್ಕೆ ಏನಾಗುತ್ತೆ ಅಂದ್ರೆ ಇಲ್ಲ ಇವರು ಆ ಹುಡುಗನ ಮೇಲೆ ಬೇಕು ಅಂತ ತೇಜೋವಧೆ ಮಾಡ್ತಾವ್ರೆ ಅಂದ್ರೆ ಜನಕ್ಕೆ ಅಭಿಮಾನ ಬರ್ತದೆ ಕನ್ವರ್ಟ್ ಆಯ್ತದೆ ಮದುವೆ